ಯಲಹಂಕದಾದ್ಯಂತ ಕಳೆದ ರಾತ್ರಿ ಭಾರಿ ಮಳೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಮಳೆಯಾಗಿದೆ. ತಗ್ಗು ಪ್ರದೇಶದ ಜನರಿಗೆ ಜಲಸಂಕಟ ನಿನ್ನೆ ರಾತ್ರಿ ಎದುರಾಗಿತ್ತು. ಯಲಹಂಕ, ಕೋಗಿಲು, ಕೊಡಿಗೆಹಳ್ಳಿ, ಅಮೃತಹಳ್ಳಿ, ಹಾಗೆಯೇ ಬಾಗ್ಲೂರು, ಹುಣಸಮಾರನಹಳ್ಳಿ ಮಳೆಗೆ ಅವಾಂತರವನ್ನ ಸೃಷ್ಟಿ ಮಾಡಿತ್ತು. ಏರ್ಪೋರ್ಟ್ ರಸ್ತೆ, ವಿದ್ಯಾನಗರ ಕ್ರಾಸ್, ತಗ್ಗು ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಜೊತೆಗೆ ಈ ಮಳೆಯಿಂದ ಟ್ರಾಫಿಕ್ ಜಾಮ್ನಿಂದ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಕೂಡ ನಡೆಸಿದ್ದಾರೆ. ಸಮಸ್ಯೆಗೆ ಸ್ಪಂದಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಹಾಗೆಯೇ ಜನಪ್ರತಿನಿಧಿಗಳಿಗೆ ಜನತೆಯಿಂದ ಹಿಡಿಶಾಪ ತಟ್ಟಿದೆ. ಒಟ್ಟಾರೆ ಯಲಹಂಕದಾದ್ಯಂತ ಕಳೆದ ರಾತ್ರಿ ಭಾರೀ ಮಳೆಯಾಗಿದೆ. ಬೆಂಗಳೂರು ರಾಜಧಾನಿಯಲ್ಲಿ ನಿನ್ನೆ ಮಳೆ ಅಬ್ಬರ ಸಾಕಷ್ಟು ಜೋರಾಗಿತ್ತು. ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿತ್ತು, ಮಧ್ಯರಾತ್ರಿಯ ತನಕ ಮಳೆ ಬರ್ತಾನೆ ಇತ್ತು. ಒಂದೇ ದಿನ 32 ಮರಗಳು ಧರೆಗೆ ಉರುಳಿದ ಘಟನೆ ಕೂಡ ನಿನ್ನೆ ಜರುಗಿದೆ. ಅದರಲ್ಲೂ ಪ್ರಮುಖವಾಗಿ ಯಲಹಂಕದ ಪ್ರದೇಶದಲ್ಲಿ ರಾತ್ರಿ ಭಾರೀ ಜೋರು ಮಳೆಯಾದ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿ ಇದ್ದಂತಹ ಜನರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪ್ರಮೇಯ ಎದುರಾಗಿತ್ತು. ಯಲಹಂಕ, ಕೋಗಿಲು, ಕೊಡಿಗೆಹಳ್ಳಿ, ಅಮೃತಹಳ್ಳಿ, ಬಾಗ್ಲೂರು, ಹುಣಸಮಾರನಹಳ್ಳಿ ಮಳೆಗೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಇದರ ಜೊತೆಗೆ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ವಿದ್ಯಾನಗರ ಕ್ರಾಸ್ ಕೂಡ ತಗ್ಗು ಪ್ರದೇಶ ಆಗಿರುವ ಹಿನ್ನೆಲೆಯಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಹಾಗೆಯೇ ಕೃಷ್ಣ ಬೈರೇಗೌಡ, ಅಂದರೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಜನರಿಗೆ ಯಾವುದೇ ರೀತಿಯಾಗಿರೋ ಸ್ಪಂದನೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳಿಗೆ ಈಗ ಜನತೆ ಹಿಡಿಶಾಪವನ್ನು ಹಾಕ್ತಾ ಇದೆ.